ಹಾಯ್ ಸೂಪರ್ ಮಾಮ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರಾಮಲಕೋಟ ಊರಿಗೆ ಹೋಗಿದ್ವಲ್ಲ, ಅಲ್ಲಿ ತಿರ್ನಾಳ ಜಾತ್ರೆ ಅಂತೀವಲ್ಲ ಅದು ಆಯಿತು. ಆ ಹಳ್ಳಿಲಿ ನಾವು ಜಾತ್ರೆನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಎಷ್ಟು ದಿನ ಸೆಲೆಬ್ರೇಟ್ ಮಾಡಿದ್ವಿ, ಮತ್ತು ಅಲ್ಲಿ ಪೂಜೆ ಹೇಗಿತ್ತು, ಹೇಗೆ ತೇರು ಎಳೆದರು, ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಫಸ್ಟಿಗೆ ಅಲ್ಲಿ ಗಂಗೆತ್ತು ಬರುತ್ತೆ ಊರಲ್ಲಿ, ಅಲ್ಲಲ್ಲಿಂದ ಈ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇನೆ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ಅವರಿಗೆ ಕಲ್ಯಾಣೋತ್ಸವ ಜರುಗುತ್ತೆ. ಕಲ್ಯಾಣೋತ್ಸವ ಆದಮೇಲೆ ಆ ನೆಕ್ಸ್ಟ್ ಡೇಯಿಂದ ಡೈಲಿ ಒಂದೊಂದು ರೀತಿಯ ಉತ್ಸವಗಳು, ಅಂದರೆ ಡೈಲಿ ಒಂದೊಂದು ವಾಹನದಲ್ಲಿ ಬರ್ತಾನಂತೆ ದೇವರು. ದೇವ್ರು ಬರ್ತಾನಂತೇಳಿ ಊರೆಲ್ಲ ಮೆರವಣಿಗೆ ಮಾಡ್ತಾರೆ. ಅದನ್ನು ನಾನು ಪ್ರತಿಯೊಂದೂ ವಿಡಿಯೋ ಎಷ್ಟು ಸಾಧ್ಯನೋ ಅಷ್ಟು ಕವರ್ ಮಾಡಿದ್ದೀನಿ, ಅದನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು. ಇದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ರಾಮಲಕೋಟ. ಈ ಗುಡಿ ಸ್ಪೆಷಲ್ ಏನು, ಇಲ್ಲಿ ಕಂಬಗಳು ಹೇಗೆ, ಇಲ್ಲಿ ಏನು ಸ್ಪೆಷಲ್ ಅನ್ನೋದು ನಾನು ಆಲ್ರೆಡಿ ಲಾಸ್ಟ್ ಇಯರ್ ಇಲ್ಲಿಗೆ ಹೋದಾಗ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀನು ನಮ್ಮ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು. ಅದ್ರ ಲಿಂಕ್ ಕೂಡ ಇದ್ರ ಕೆಳಗಡೆ ಕೊಟ್ಟಿರ್ತೀನಿ. ಈಗ ನೋಡಿ, ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಆಯಿತು. ಮಾರ್ನಿಂಗೇ ಬರುತ್ತೆ ಫಸ್ಟ್ ಡೇ. ಈ ಥರ ಪಲ್ಲಕ್ಕಿಲಿ ದೇವರನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಆ ಮೆರವಣಿಗೆ ಬರುವಾಗ ಪ್ರತಿಯೊಬ್ಬರು ಮನೆ ಮುಂದೆನೂ ದೇವ್ರು ನಿಲ್ತಾನೆ. ಆವಾಗ ನಾವು ಮನೆಯಿಂದ ಹೊರಗಡೆ ಬಂದು ಆರತಿನ ಕೊಡ್ತಾರೆ ಪ್ರತಿಯೊಂದು ಮನೆಯಲ್ಲಿ ಸಹಿತ. ಇವತ್ತಿಗೂ ಸಹಿತ ಹಳ್ಳಿಗಳಲ್ಲಿ ಇನ್ನೂ ಈ ಥರ ಕಲ್ಚರ್ ಉಳ್ಕೊಂಡಿದೆ ಅಂದರೆ ಅದು ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಂತ ಹೇಳ್ಬೋದು. ಈಗ ನೋಡಿ, ಒಂದು ಮನೆಯಲ್ಲಿ ಆರತಿ ಮುಗಿಯೋಷ್ಟೊತ್ತಿಗೆ ಇನ್ನೊಂದು ಮನೆಯವರು ಈ ರೀತಿ ತಟ್ಟೆಯನ್ನು ತಂದು ಇಟ್ಕೊಂಡಿರ್ತಾರೆ. ಇವೆಲ್ಲ ನಮ್ಮ ಮನೆಗಳೇ, ನಮ್ಮ ಚಿಕ್ಕಪ್ಪವ್ರದ್ದು, ನಮ್ಮ ದೊಡ್ಡಪ್ಪವ್ರದ್ದು, ಅಂದರೆ ಈ ಕಡೆ ಬಾಬಾಯಿ ಅಂತ ಹೇಳ್ತೀವಿ, ಅವರೆಲ್ಲರ ಮನೆಗಳೇ ಅವ್ರ ಮನೆ ಮುಂದೆ ನಿಂತ್ಕೊಂಡಿರ್ತಾರೆ. ಇದೇ ರೀತಿ ಒಂದು ವಾರ ಅಂದರೆ ಒಂದೊಂದು ರೀತಿ ವಾಹನದ ಮೇಲೆ ಬರ್ತಾರಂತೆ. ಅದು ನೈಟು, ಲೇಟ್ ನೈಟ್ ನನಗೆ ಡೈಲಿ ಎದ್ದೊಳಕ್ಕಾಗಲಿಲ್ಲ, ಹಾಗಾಗಿ ನಾನು ಡೈಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ಇನ್ನು ಅದಕ್ಕಿಂತ ಹಿಂದಿನ ದಿನ ನಾಳೆ ತೇರು ಅನ್ನೋ ದಿನ ಬಾಣಗಳನ್ನು ಬಿಡ್ತಾರೆ, ಅಂದರೆ ದೇವರಿಗೆ ಹೂಮಾಲೆ ಕೊಡ್ತಾರಂತ. ಹಾಗೆ ನಮ್ಮ ಮನೆಯಲ್ಲೂ ಸಹಿತ ನಾವು ಕುಶಲ ವಿದ್ಯೆ ಎಲ್ಲರೂ ಬಾಣ ಬಿಟ್ಟಿದ್ದೀವಿ, ಭಾಳಷ್ಟು ಔಟ್ಗಳನ್ನು ಬಿಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಮನೆಯಲ್ಲಿ ಏನಾದರೂ ಸ್ವೀಟ್ಸು, ಎಲ್ಲರೂ ಬಂದಿರ್ತಾರಲ್ಲ ರಿಲೇಷನ್ಸು, ಕರ್ಜಿಕಾಯಿ, ಅತ್ರಾಸ, ಉಂಡೆ, ಚಕ್ಲಿ, ಮೈಸೂರು ಪಾಕು, ಯಾರ್ಯಾರಿಗೆ ಏನೇನು ಇಷ್ಟನೋ ಆ ಎಲ್ಲ ರೆಸಿಪಿಗಳನ್ನು ಸಹಿತ ಮಾಡ್ತಾರೆ. ಈಗ ಅದನ್ನು ಮಾಡ್ತಿರಬೇಕಾದ್ರೆ ನಮ್ಮ ಬಾಬಾಯಿ ಕಬ್ಬಿನ ಹಾಲು ತೊಗೊಂಡು ಬಂದಿದ್ದಾನೆ, ಅದು ತಣ್ಣಗಿದೆ ಅಂತೇಳಿ ನಮ್ಮ ಕುಶಲ ಕುಡಿತಾ ಇದ್ದಾಳೆ. ಈಗೆಲ್ಲ ಕರ್ಜಿಕಾಯಿ ಮಾಡೋಷ್ಟೊತ್ತಿಗೆ ನಮ್ಮ ವಿದ್ಯೆ ಕರಿತಾ ಇದ್ದಾಳೆ. ಈಗ ಹಳ್ಳಿಗಳಲ್ಲೂ ಸಹಿತ ಶುಗರ್ ಕೇನು, ಲಸ್ಸಿ, ಜ್ಯೂಸು, ನೂಡಲ್ಸು ಎಲ್ಲ ಐಟಮ್ಸು ಸಿಗ್ತಾ ಇದೀಗ. ಹಾಗಾಗಿ ನಾವೆಲ್ಲನೂ ಫುಲ್ ಎಂಜಾಯ್ ಮಾಡಿದ್ವಿ. ಈ ಕರ್ಜಿಕಾಯಿ ಮಾಡೋದಾದಮೇಲೆ ಅಲ್ಲಿ ಹೂವಿನ ತೋಟಗಳು ಜಾಸ್ತಿ ಇದ್ದಾವೆ, ಆ ತೋಟಗಳು ಸಹಿತ ನಾನು ಶೂಟ್ ಮಾಡಿದ್ದೀನಿ ಲಾಸ್ಟ್ ಇಯರು. ಅದ್ರ ಲಿಂಕನ್ನು ಇದ್ರ ಕೆಳಗಡೆ ಕೊಟ್ಟಿರ್ತೀನಿ, ನೀವು ಆ ತೋಟಗಳನ್ನು ನೋಡ್ಬೋದು. ಭಾಳಷ್ಟು ಹೂಗಳನ್ನು ತೊಗೊಂಡಿದ್ಲಲ್ಲ, ಹಾಗಾಗಿ ಇಬ್ಬರು ಹೂವು ಕಟ್ಟಿದ್ದೀವಿ, ಮನಸಾರೆ ಹೂವು ಇಟ್ಕೊಂಡಿದ್ದೀವಿ ನೋಡಿ ಈ ಸಾರಿ ಮಾತ್ರ. ಇನ್ನು ಅದಕ್ಕಿಂತ ಒನ್ ಡೇ ಬಿಫೋರೇ ಮೆಹಂದಿ ಹಾಕ್ಸ್ಕೋತಾ ಇದ್ದೀವಿ. ಇವಳು ನಮ್ಮ ಬಾಬಾಯಿ ಮಗಳು, ಅಂದರೆ ನಮ್ಮ ಚಿಕ್ಕಪ್ಪನ ಮಗಳು. ಅವಳು ಮೆಹಂದಿ ತುಂಬ ಚೆನ್ನಾಗಿ ಹಾಕ್ತಾಳೆ, ರಂಗೋಲಿನೂ ಚೆನ್ನಾಗಿ ಹಾಕ್ತಾಳೆ. ನಾವು ಯಾವ ಡಿಸೈನ್ ಹೇಳಿದ್ರೆ ಆ ಡಿಸೈನ್ ಹಾಕ್ತಾಳೆ. ಹಾಕ್ತೀನಿ ಬಾಕ, ಎಲ್ಲ ಒಂದೇ ದಿನ ಆಗಲ್ಲ ಎಲ್ರಿಗೂ ಅಂತೇಳಿ ಫಸ್ಟ್ ಡೇ ನನಗೆ ಹಾಕಿದ್ಲು ನೋಡಿ. ತಬಲಾ ಎಲ್ಲ ಡಿಸೈನ್ಸ್ ಹಾಕಿದ್ದಾಳೆ. ನಾನು ಹಾಕ್ಕೊಂಡಿದ್ದು ನೋಡಿ ಕುಶಲ ನನಗೂ ಹಾಕಂದ್ಲು, ಅವಳಿಗೂ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ತೋರಿಸ್ತಾ ಇದ್ದಾಳೆ. ಆದಮೇಲೆ ನೆಕ್ಸ್ಟ್ ಡೇ ಅಂದರೆ ನಾಳೆನೇ ಜಾತ್ರೆ ಅನ್ನೋ ದಿನ ಒನ್ ಡೇ ಬಿಫೋರೇ ಈ ರೀತಿ ಸುಣ್ಣನ ಹಚ್ತಾರೆ. ಈಗ ಒಲೆ ಯೂಸ್ ಮಾಡಿಲ್ಲಂದ್ರೂ ಇನ್ನೂ ಹಳ್ಳಿಗಳಲ್ಲಿ ಈ ರೀತಿ ಒಲೆಗೆ ಸುಣ್ಣ ಹಚ್ಚಿ ಕುಂಕುಮ ಬಟ್ಟು ಅರ್ಶಿನ ಬಟ್ಟು ಇಟ್ಟು ರಂಗೋಲಿನ ಹಾಕ್ತಾರೆ. ನಾನಂತರ ಭಾಳ ವರ್ಷಗಳೇ ಆಗಿತ್ತು ಈ ರೀತಿ ನೋಡಲಾರ್ದ. ಅದಾದಮೇಲೆ ಹೊರಗಡೆ ಈ ರೀತಿ ಸಗಣಿ ಸಿಗೋದಿಲ್ಲಲ್ಲ, ಈಗ ಸಗಣಿಯಲ್ಲೇ ಸ್ವಲ್ಪ ಸಗಣಿ ಕಲರ್ ಮಿಕ್ಸ್ ಮಾಡಿ ಸಾರಿಸ್ತಾರೆ. ಈಗ ನನ್ನ ಮಗಳು ರಂಗೋಲಿ ಹಾಕ್ತಾ ಇದ್ದಾಳೆ ನೋಡಿ. ಅದರಲ್ಲಂತೂ ಮಧ್ಯೆ ಮಧ್ಯೆ ನಮ್ಮ ಕುಶಲನ ಪಾತ್ರ ಇದ್ದೇ ಇರುತ್ತೆ. ಈಗ ನೋಡಿ, ವೆಲ್ಕಮ್ ಅಂತ ಬರೆದು ಒಂದು ನವಿಲಿಂದು ರಂಗೋಲಿ ಹಾಕಿದ್ದಾಳೆ. ಆ ರಂಗೋಲಿಗೆ ಹೇಗೂ ಜಾತ್ರೆ ಇದೆ ಅಲ್ಲ, ಈ ಜಾತ್ರೆ ಅಂದರೆ ಅಲ್ಲಿ ದೊಡ್ಡ ಹಬ್ಬದ ಥರನೇ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕಾಗಿ ಚಿಕ್ಕದು ಅಂಗಳ ಇದ್ರೂ ಎರಡು ರಂಗೋಲಿ ಹಾಕಿ ವೆಲ್ಕಮ್ ಅಂತ ಅವಳು ಬರೆದು ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡಿದ್ದಾಳೆ. ಇನ್ನು ಹಬ್ಬದ ಅಡುಗೆ ಅಂದ್ರೇ ಹೋಳಿಗೆ ಅಲ್ಲ, ಅಲ್ಲಿ ನೋಡಿ ಹೂರ್ಣನ ಹೊರಳಿಗೆ ಹಾಕಿ ರುಬ್ಬುತ್ತಾರೆ ನಮ್ಮ ಚಿಕ್ಕಮ್ಮ. ಮಿಕ್ಸಿ ಇದ್ದರೂ ಹಾಕೋದಿಲ್ಲ,
ಯಾಕೆಂದರೆ ಅದು ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಅಂತ. ಹಾಗಾಗಿ ಹೂರ್ಣನ ಹೊರಳಿಗೆ ರುಬ್ಬಿ ಈಗ ನೋಡಿ ಎಷ್ಟು ಈಸಿಯಾಗಿ ಹೋಳಿಗೆನ ಮಾಡ್ತಾಳೆ. ಈ ರೀತಿ ಉಂಡೆ ಮಾಡ್ಕೊಂಡ್ಮೇಲೆ ಅದರ ಮೇಲುಗಡೆ ಪ್ಲಾಸ್ಟಿಕ್ ಹಾಕಿ ಈ ಥರ ಸವರು ಬಿಡ್ತಾಳೆ. ಅಷ್ಟೇ ಈಸಿಯಾಗಿ, ಏನು ಪ್ರೆಷರೇ ಹಾಕೋದಿಲ್ಲ ನೋಡಿರಿ. ಎಷ್ಟು ತೆಳುವಾಗಿ ಬರುತ್ತಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ. ಇದ್ರ ಜೊತೆಗೆ ಕಾಂಬಿನೇಷನ್ ಏನಿದ್ರೆ ಚೆನ್ನಾಗಿ ಹೇಳಿ. ಅದರಲ್ಲಿ ಸಮ್ಮರಲ್ಲಂತೂ ಸೀಕಣ್ಣೆ ಇದ್ದರೆ ಇನ್ನೂ ಚೆನ್ನಾಗೆಲ್ಲ. ಅದಕ್ಕಾಗಿ ಅದನ್ನು ಮಾಡಿದ್ದೀವಿ. ಈಗ ಮನೆಯಲ್ಲಿ ಪೂಜೆನೂ ಆಯಿತು, ನೈವೇದ್ಯನೂ ಮಾಡಿ ಕಾಯಿ ಹೊಡ್ತಾರೆ. ಅದಾದಮೇಲೆ ಮಹೇಶಿಗೆ ಫೋನ್ ಮಾಡಿದ್ವಿ ನಾವು, ಹಣ್ಣನ್ನು ತೊಗೊಂಬಾ ಸೀಕರ್ಣೆ ಮಾಡೋಣ ಅಂತ. ಅವನು ದೊಡ್ಡ ದೊಡ್ಡ ಹಣ್ಣುಗಳನ್ನು ತಂದಿದ್ದಾನೆ. ಈಗ ಸೀಕರ್ಣಿ ಅದ್ರ ಜೊತೆಗೆ ಹೋಳಿಗೆ ಮತ್ತು ಅದ್ರ ಜೊತೆಗೆ ಕಾಂಬಿನೇಷನ್ ಬದನೆಕಾಯಿ ಇದ್ದರೆ ತುಂಬ ಚೆನ್ನಾಗಿಲ್ಲ. ಅದ್ರ ಜೊತೆಗೆ ಹಪ್ಪಳ, ಸಂಡಿಗೆ, ಮಜ್ಜಿಗೆ, ಮೆಣಸಿನ್ಕಾಯಿ, ಅನ್ನ, ಸಾರು ಎಲ್ಲನೂ ಊಟ ಮಾಡಿದ್ವಿ. ಊಟ ಮಾಡಿದಷ್ಟಾದಮೇಲೆ ಅಲ್ಲಿ ಈವ್ನಿಂಗೆ ತೇರು ಹೇಳಿದ್ದಾರೆ, ನೈಟ್ವರೆಗೂ ಇರೋದಿಲ್ಲ. ಈವ್ನಿಂಗಿನ ರೆಡಿಯಾಗಿ ಬೇಗ ಬೇಗ ನಮ್ಮ ದೊಡ್ಡಪ್ಪವ್ರ ಮನೆ ಇದು, ಅಲ್ಲಿ ಮಾಳಿಗೆ ಮೇಲೆ ಹೇರಿದ್ದೀವಿ ನಾವು. ಅಲ್ಲಾದರೆ ಚೆನ್ನಾಗಿ ಅವ್ರ ಮನೆ ಮುಂದೆ ತೇರೆಳೆಯುತ್ತಲ್ಲ, ಅದಕ್ಕಾಗಿ ನೋಡಿ ಸೂರ್ಯಾಸ್ತ ಆಗ್ತಾ ಇದ್ದಾನೆ. ಸೂರ್ಯಾಸ್ತಕ್ಕಿಂತ ಮುಂಚೆನೆ ಅಲ್ಲಿ ತೇರನ್ನು ಹೇಳ್ತಾರಂತ. ಹಾಗಾಗಿ ನಾವು ಬೇಗ ಬೇಗ ಹೋಗಿ ಅವ್ರ ಮಾಳಿ ಮೇಲೆ ಎಡೋಷ್ಟೊತ್ತಿಗೆ ನೋಡಿ ನಮಗಿಂತ ಮುಂಚೆನೆ ಎಷ್ಟೊಂದು ಜನ ಹೋಗಿದ್ದಾರೆ. ಇಲ್ಲಿ ನಮ್ಮ ಬಾಬಾಯಿ ಮತ್ತು ನಮ್ಮ ಮನೆಯವರು ಎಲ್ಲರಿಗೂ ಹಾಯ್ ಹೇಳಿದ್ದಾರೆ. ಅವರೂ ಜಾತ್ರೆಗೆ ಬಂದಿದ್ದರು. ನೀವು ನೋಡಿ ಜಾಸ್ತಿ ಜನ ಸೇರಿದರು. ಹಳ್ಳಿ ಅಂದರೆ ಹಾಗೇ ಅಲ್ಲ, ಜಾಸ್ತಿ ಸುತ್ತಮುತ್ತ ಹಳ್ಳಿಯವರು ಸಹಿತ ಎಲ್ಲರೂ ತೇರು ಬಂದಿದ್ದರು. ಈಗ ಇಲ್ಲಿ ನಮ್ಮ ದೊಡ್ಡಪ್ಪ ಬಂದಿದ್ದಾರೆ ಮೇಲೆ. ಅವರೂ ನಮ್ಮ ಪಾಪು ಜೊತೆಗೆ ಇಳಿತೀನಂತೇಳಿ, ನನ್ನ ಮಗಳು ಪಾಪು ನಾವು ಎಲ್ಲರೂ ಕೆಲವು ಫೋಟೋಸನ್ನು ತೆಗೆಸ್ಕೊಂಡಿದ್ದೀವಿ, ಅವೆಲ್ಲ ಲಾಸ್ಟಲ್ಲಿ ಹಾಕಿದ್ದೀನಿ. ಇನ್ನು ತೇರು ರಿಟರ್ನು ಬಂದುಬಿಡ್ತು. ಈಗ ಮನೆಗೆ ಬಂದ್ವಿ. ಇವರು ನಮ್ಮ ನಾಲ್ಕನೇ ಬಾಬಾಯಿ, ನಾಲ್ಕನೇ ಪಿನ್ನಿ, ಅವ್ರ ಮಕ್ಕಳು ಸಾಯಿ ಮತ್ತು ವಿನೋದ್ ಅಂತ. ಅವ್ರ ಜೊತೆಗಂತರೂ ನಮ್ಮ ಕುಶಲ ತುಂಬಾ ಹೊಂದ್ಕೊಂಡಿದ್ಲು. ಅಂದರೆ ಇಲ್ಲಿ ತೇರು ಎಳೆಯೋದ್ರಿಂದ ಲೈಟ್ ತೆಗೆದುಬಿಡ್ತಾರೆ. ಚಾರ್ಜಿಂಗ್ ಲೈಟ್ ಬೆಳಕಲ್ಲಿ ನಾವು ಫೋಟೋಸು ವಿಡಿಯೋಸ್ ತಗೊಂಡಿದ್ದೀವಲ್ಲ. ನೈಟು ಅಷ್ಟು ಬ್ರೈಟಾಗಿ ಬಂದಿಲ್ಲ, ಆದರೆ ಒಂದು ಮೆಮೊರಿ ಅಲ್ಲ, ಜಾತ್ರೆ ಮತ್ತೆ ಸಿಗಂಗಿಲ್ಲ ಅಂತೇಳಿ ಅಲ್ಲೇ ಕೆಲವು ವಿಡಿಯೋಸನ್ನು ಮಾಡಿದ್ದೀವಿ. ಇವರು ನಮ್ಮ ಪಿನ್ನಿ, ಲಾಸ್ಟ್ ಪಿನ್ನಿ, ನಿಮಗೂ ಹಾಯ್ ಹೇಳ್ತಾ ಇದ್ದಾಳೆ ನೋಡಿ. ಇವರು ಮುಂಚೆನೆ ಮೆಹಂದಿ ಹಾಕಿದ್ಲಲ್ಲ ತೋರಿಸಿದ್ನೆಲ್ಲ, ಇವಳು ನಮ್ಮ ಸಿಸ್ಟ್ರು. ಅವಳ ಅತ್ತಿಗೆ ಜೊತೆಗೆ ಅವಳು ಫೋಟೋಸು ವಿಡಿಯೋಸು ಎಲ್ಲ ತೊಗೊಂಡಿದ್ದೀನಿ. ಯಾವುದು ಫೋಟೋ ಮಿಸ್ ಮಾಡಿದ್ರೆ ನಾನು ವಿಡಿಯೋ ಲಾಸ್ಟಲ್ಲಿ ಹಾಕಿದ್ದೀನಿ, ನೀವು ನೋಡಿ. ಇನ್ನು ನೆಕ್ಸ್ಟ್ ಡೇ ಬಳೆ ತೊಗೊಳ್ಳೋದಕ್ಕೆ ನಾವು ಜಾತ್ರೆಗೆ ಬಂದಿದ್ದೀವಿ. ನಮ್ಮ ಸಾಯಿ ನೋಡಿ ನಿಮಗೆಲ್ರಿಗೂ ಹಾಯ್ ಹೇಳ್ತಾ ಇದ್ದಾನೆ. ಎಷ್ಟು ವೆರೈಟೀಸ್ ಆಫ್ ಬಳೆಗಳಿದ್ವು ಅಂದರೆ ಏನು ತೊಗೋಬೇಕು, ಯಾವ್ದು ತೊಗೋಬೇಕು ಅನಿಸಿತು. ಕುಶಲನ ಮನೆಯಲ್ಲೇ ಬಿಟ್ಟು ಹೋಗಿದ್ವಿ ಜಾತ್ರೆಗೆ. ಅವಳಿಗೂ ಬಳೆ ತೊಗೊಂಡು ಹೋಗಿದ್ವಲ್ಲ, ಅವಳಂತರೂ ಸರ್ಪ್ರೈಸ್ ಕೊಡ್ತೀನಿ ಅಂದರೆ ಫುಲ್ಲು ಖುಷಿಯಾದಳು. ಅವಳಿಗೆ ಏನಾದರೂ ಅಷ್ಟೇ, ನಿಂದು 5 ರೂಪಾಯಿದಾಗಲಿ, 50 ರೂಪಾಯಿದಾಗಲಿ, 500 ರೂಪಾಯಿದಾಗಲಿ, 5,000 ರೂಪಾಯಿದಾಗಲಿ, ಅವಳಿಗೆ ಒಟ್ಟು ಹೊಸದಂದ್ರೆ ಸಾಕು, ಫುಲ್ಲು ಖುಷಿ, ಫುಲ್ ಹ್ಯಾಪಿ ಆಗ್ತಾಳೆ ಅವಳು. ಅವಳಿಗೆ ಬಳೆ ತೊಗೊಂಡಿದ್ದೀನಿ. ಇಲ್ಲಿ ಗೋಟ್ ಬಳೆ ಜಾಸ್ತಿ ಸಿಗ್ತಿರ್ಲಿಲ್ಲ, ಅಲ್ಲಿ ವೆರೈಟಿ ವೆರೈಟಿ ಗೋಟ್ ಬಳೆ ಇದ್ವು. ಆ ಬಳೆ ನೋಡಿ ನಿಮಗೂ ಹೇಗೆ ತೋರಿಸ್ತಾ ಇದ್ದಾಳೆ. ಇನ್ನು ಆಮೇಲೆ ಡಾಲಿ ಅಂತರೂ ಮಕ್ಕಳಿಗೆ ಆಟ ಸಾಮಾನು ತೊಗೊಳ್ಳೇಬೇಕಲ್ಲ ಜಾತ್ರೆ ಅಂದರೆ. ಅವ್ರ ಮಮ್ಮಿನೂ ಒಂದು ದಿಲ್ದು ಒಂದು ಪಿಲ್ಲೋ ತಂದಿದ್ದಾಳೆ, ಒಂದು ಟಡಿ ಬಿಯರು. ಅವಳಿಗೂ ಸಾಕಷ್ಟು ಆಟ ಸಾಮಾನುಗಳನ್ನು ಖರೀದಿ ಮಾಡಿದ್ವಿ ನಾವು. ನಾನು ಕುಶಲ್ ಅಂತರೂ ಫುಲ್ ಎಕ್ಸೈಟೆಡ್. ಇನ್ನು ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಅದು ಮಾರ್ನಿಂಗ್ ನಾವು ಬಳೆ ಎಲ್ಲ ತೊಗೊಂಡು ಬಂದಿವಲ್ಲ, ಮತ್ತೆ ಈವ್ನಿಂಗ್ ಜಾತ್ರೆಯಲ್ಲಿ ಹೋದ್ವಿ. ಅಲ್ಲಿ ಪಾನ್ ತುಂಬ ಚೆನ್ನಾಗಿ ಮಾಡ್ತಾರಂತ, ಅಲ್ಲಿ ಪಾನ್ ತಿಂದ್ವಿ ಫಸ್ಟ್ ನಾವು. ಇನ್ನೂ ತಿನ್ನೋವಂತರೂ ಎಷ್ಟು ವೆರೈಟಿ ಇದೆಯವ, ಬಟ್ ನಮಗೆಲ್ಲ ತಿನ್ನೋಕೆ ಆಗಲಿಲ್ಲ. ಜಾತ್ರೆಯಲ್ಲಿ ಜಾಸ್ತಿ ತಿನ್ನೋದು ಇಲ್ಲಲ್ಲ, ಪಾನ್ ಒಂದೇ ತೊಗೊಂಡ್ವಿ. ಇನ್ನು ಮಕ್ಕಳೆಲ್ಲ ಆಟ ಸಾಮಾನು ಆಡೋದು, ಜಂಪಿಂಗ್ ಆಡೋದು ಎಲ್ಲನೂ ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಆಡಿಸಿ ಮತ್ತೊಂದು ಸಾರಿ ಎಲ್ಲ ಜಾತ್ರೆ ಎಲ್ಲ ಸುತ್ತಾಡಿ ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡಿ ಅಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿ ಇನ್ನು ರಿಟರ್ನ್ ಮನೆಗೆ ಬಂದ್ವಿ. ನಾವು ಆಫ್ಟರ್ ಲಾಂಗ್ ಟೈಮ್ ನಾನು ಈ ಜಾತ್ರೆ ಮಾಡಿರೋದು. ಯಾವಾಗಲೂ ನಮಗೆ ಹಾಲಿಡೇಸ್ ಇರ್ತಿರ್ಲಿಲ್ಲ, ಯಾವಾಗಲೂ ಜಾತ್ರೆ ಆದಮೇಲೆ ಹೋಗ್ತಾ ಇದ್ವಿ. ಫಸ್ಟ್ ಟೈಮ್ 1 ವೀಕ್ ಜಾತ್ರೆ ಆಗುತ್ತೆ ಇದು. ಫಸ್ಟ್ ಡೇ ಏನು ಕಲ್ಯಾಣೋತ್ಸವ ಜರುಗುತ್ತಲ್ಲ ಅವತ್ತಿಂದನೂ ಒಂದೊಂದು ದಿನ ಒಂದೊಂದು ರೀತಿಯ ಅಲಂಕಾರ ಮಾಡ್ತಾ ದೇವರ ಸೇವೆ ಮಾಡ್ತಾ ತುಂಬ ಚೆನ್ನಾಗಿ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಆ ಜಾತ್ರೆನ. ನನಗೆಲ್ಲನೂ ಶೂಟ್ ಮಾಡೋಕ್ಕಾಗಲಿಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಶೂಟ್ ಮಾಡಿದ್ದೀನಿ. ಈ ರಾಮಲಕೋಟದಲ್ಲಿ ಏನೇನು ಸ್ಪೆಷಲ್ ಅಂತಲೂ ಕೆಲವು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಅದೆಲ್ಲನೂ ನೀವು ನನ್ನ ವಿಡಿಯೋದೊಳಗೆ ಹೋಗಿ ನೋಡ್ಬೋದು. ಈ ರೀತಿಯಾಗಿ ನಾವು ಜಾತ್ರೆನ ಸೆಲೆಬ್ರೇಟ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಬಾಯ್.